ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಜೋಯೆಲ್ ಐಗೋಡ್ ಈ ದಿನದ ಸುದ್ದಿಗಳನ್ನು ನೋಡೋಣ ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾವನೆಗೆ ಕೇಂದ್ರ ಅನುಮೋದನೆ ಮುಂದಿನ ಅಧಿವೇಶನದಲ್ಲೇ ಮಸೂದೆ ಮಂಡನೆ ಒಂದೇ ಬಾರಿ ಚುನಾವಣೆಗೆ ವಿಪಕ್ಷಗಳ ವಿರೋಧ ಕೇಂದ್ರ ಸರ್ಕಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೊಸ ಭವಿಷ್ಯ ಐದು ವರ್ಷ ಪೂರೈಸಲ್ವಂತೆ ಮೋದಿ ಸರ್ಕಾರ ರಾಹುಲ್ ಮುಗಿಸಲು ಬಿಜೆಪಿ ಸಂಚು ಎಂದು ಸಿದ್ದು ಆರೋಪ ಜೆಡಿಎಸ್ ಪಕ್ಷಕ್ಕೆ ಶೀಘ್ರವೇ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಕೆಗೆ ಒಲಿಯಲಿದೆ ರಾಷ್ಟ್ರಾಧ್ಯಕ್ಷರ ಪಟ್ಟ ನಿಖಿಲ್ ಆಗ್ತಾರಂತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ನಲ್ಲಿ ಮತ್ತೆ ಮೀಟು ಸೌಂಡ್ ಹೆಂಗಸರಲ್ಲ ಗಂಡಸರಿಗೂ ಆಗ್ತಿದ್ಯಂತೆ ಲೈಂಗಿಕ ದೌರ್ಜನ್ಯ ರಿಯಲ್ ಸ್ಟಾರ್ ಉಪೇಂದ್ರ ಸ್ಫೋಟಕ ಹೇಳಿಕೆ ಒಂದೇ ಬಟನ್ ಒತ್ತಿದ ತಕ್ಷಣ ಸಾವಿರಾರು ಬ್ಲಾಸ್ಟ್ ನಿಂತ ನಿಂತಲ್ಲೇ ಸ್ಫೋಟಗೊಂಡರು ಲೆಬನಾನ್ ಉಗ್ರರು ಇಸ್ರೇಲ್ ಪೇಜರ್ ಬಾಂಬ್ಗೆ ಬಲಿಯಾದ್ರ ಹಿಜ್ಬುಲ್ಲಾ ರಾಕ್ಷಸರು ದೇಶದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಏಕಕಾಲದಲ್ಲಿ ಲೋಕಸಭೆ ಹಾಗೂ ವಿಧಾನಸಭೆಗಳಿಗೆ ಚುನಾವಣೆ ನಡೆಸುವುದು ಇದರ ಉದ್ದೇಶ ಒನ್ ನೇಷನ್ ಒನ್ ಎಲೆಕ್ಷನ್ ಕುರಿತು ವರದಿ ಸಲ್ಲಿಸಲು ಕೇಂದ್ರ ಸರ್ಕಾರವು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿತ್ತು ಮೂಲಗಳ ಪ್ರಕಾರ ಮುಂಬರುವ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲೇ ಈ ಮಸೂದೆಯನ್ನು ಮಂಡಿಸುವ ಸಾಧ್ಯತೆ ಇದೆ ಕಳೆದ ಆಗಸ್ಟ್ನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕೆಂಪು ಕೋಟೆ ಮೇಲೆ ಭಾಷಣ ಮಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಒಂದು ದೇಶ ಒಂದು ಚುನಾವಣೆ ಕುರಿತು ಮಾತನಾಡಿದ್ದರು ಪದೇ ಪದೇ ಚುನಾವಣೆಗಳು ನಡೆಯುವುದರಿಂದ ದೇಶದ ಪ್ರಗತಿಗೆ ಅಡ್ಡಿಯಾಗುತ್ತದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದರು ಈ ಬೆನ್ನಲ್ಲೇ ಮಸೂದೆ ಪ್ರಸ್ತಾವನೆಗೆ ಸಂಪುಟ ಸಭೆ ಅನುಮೋದನೆ ನೀಡಿದೆ ಸಂಸತ್ನ ಉಭಯ ಸದನದಲ್ಲೂ ಮಸೂದೆ ಮಂಡನೆ ಆಗಲಿದೆ ಎರಡೂ ಸದನದಲ್ಲಿ ಬಿಜೆಪಿಗೆ ಬಹುಮತ ಇರೋದ್ರಿಂದ ಮಸೂದೆ ಪಾಸ್ ಆಗುವುದು ಬಹುತೇಕ ಖಚಿತ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾಪಕ್ಕೆ ಕಾಂಗ್ರೆಸ್ ಸಾರಥ್ಯದ ಹದಿನೈದು ವಿರೋಧ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದೆ ಕೇಂದ್ರ ಸಚಿವ ಸಂಪುಟ ಸರ್ವಾನುಮತದ ಅನುಮೋದನೆ ನೀಡಿದ ಬೆನ್ನಲ್ಲೇ ಈ ಪ್ರಸ್ತಾಪದ ವಿರುದ್ಧ ವಿಪಕ್ಷಗಳು ಒಕ್ಕೊರಲ ಧ್ವನಿ ಎತ್ತಿವೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋದು ಪ್ರಾಯೋಗಿಕವಾಗಿ ಕಾರ್ಯಸಾಧುವಲ್ಲದ ನೀತಿ ಅಂತ ವಿಪಕ್ಷಗಳು ಅಭಿಪ್ರಾಯಪಟ್ಟಿದೆ ಈ ರೀತಿಯ ಪ್ರಸ್ತಾವನೆಗಳನ್ನು ಮುಂದಿಡುವ ಮೂಲಕ ಸರ್ಕಾರ ಜನರ ಗಮನವನ್ನು ಬೇರೆಡೆಗೆ ಸೆಳೆಯುವ ಯತ್ನ ಮಾಡುತ್ತಿದೆ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಒನ್ ನೇಷನ್ ಒನ್ ಎಲೆಕ್ಷನ್ ತಂದು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ನಡೆದಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದರು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಐದು ವರ್ಷ ಪೂರೈಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನುಡಿದಿದ್ದಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಅವರ ಪಕ್ಷದೊಳಗೆ ಭಿನ್ನಮತ ಇದೆ ಹೀಗಾಗಿ ಸರ್ಕಾರ ಪತನ ಫಿಕ್ಸ್ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಇನ್ನು ಇದೇ ವೇಳೆ ರಾಹುಲ್ ಗಾಂಧಿ ಅವರನ್ನು ಮುಗಿಸಲು ಬಿಜೆಪಿ ಸಂಚು ನಡೆಸುತ್ತಿದೆ ಎಂದು ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ತ್ಯಾಗ ಬಲಿದಾನದ ಸಂಸ್ಕೃತಿ ಮತ್ತು ಹುತಾತ್ಮರ ಕುಟುಂಬದಿಂದ ಬಂದ ರಾಹುಲ್ ಗಾಂಧಿ ಅವರು ಇದಕ್ಕೆಲ್ಲ ಹೆದರುವವರಲ್ಲ ಅಂತಂದ್ರು ಜೀವ ಬೆದರಿಕೆಗಳ ಮೂಲಕ ಬಿಜೆಪಿ ಕಾರ್ಯಕರ್ತರನ್ನು ಎತ್ತಿ ಕಟ್ಟುವ ಷಡ್ಯಂತ್ರ ನಡೆಸುತ್ತಿದೆ ಅಂತ ಆರೋಪಿಸಿದ್ರು ಎಲೆಕ್ಷನ್ ಹೊತ್ತಲ್ಲಿ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿದ್ದ ಕಾಂಗ್ರೆಸ್ ಈಗ ಸ್ವಯಂ ಪ್ರೇರಿತವಾಗಿ ಗ್ಯಾರಂಟಿ ಯೋಜನೆಗಳನ್ನ ಬಿಟ್ಟು ಕೊಡಬಹುದು ಅಂತ ಹೇಳ್ತಿದೆ ಗ್ಯಾರಂಟಿ ಯೋಜನೆ ಅವಶ್ಯಕತೆ ಇಲ್ಲದವರು ಅವನ್ನು ಬಿಟ್ಟು ಕೊಡಲು ಅವಕಾಶ ಕೊಡುತ್ತೀವಿ ಅಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಹೇಳಿದ್ದಾರೆ ಈ ಹಿಂದೆ ಎಲ್ ಪಿ ಜಿ ಸಬ್ಸಿಡಿ ಕೈಬಿಟ್ಟಂತೆ ಗ್ಯಾರಂಟಿ ಯೋಜನೆಗಳನ್ನು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಲು ಅವಕಾಶ ಕಲ್ಪಿಸುತ್ತೇವೆ ಅಂತ ಪುಷ್ಪ ಅಮರನಾಥ್ ಹೇಳಿದ್ರು ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ನಿಖಿಲ್ ಸ್ವಾಮಿ ಮಾತನಾಡಿದ್ದಾರೆ ಚನ್ನಪಟ್ಟಣದ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಬಗ್ಗೆ ನಾನು ಹಾಗೂ ಸಿಪಿ ಯೋಗೇಶ್ವರ್ ಸಭೆ ನಡೆಸುತ್ತಿದ್ದೇವೆ ಏನೇ ಆದರೂ ಎನ್ಡಿಎ ಅಭ್ಯರ್ಥಿಯೇ ಸ್ಪರ್ಧಿಸುತ್ತಾರೆ ಅಂತ ನಿಖಿಲ್ ಸ್ವಾಮಿ ಹೇಳಿದರು ಸಿಪಿ ಯೋಗೇಶ್ವರ್ ಈಗಾಗಲೇ ತಮ್ಮ ಕಾರ್ಯಕರ್ತರ ಜೊತೆ ಸಭೆಗಳನ್ನ ಮಾಡುತ್ತಿದ್ದಾರೆ ನಾವು ಸಭೆ ಮಾಡುತ್ತಿದ್ದೀವಿ ಯಾರು ನಿಲ್ಬೇಕು ಅನ್ನೋದನ್ನ ಮುಂದೆ ನೋಡೋಣ ಸದ್ಯ ಎ ಅಭ್ಯರ್ಥಿ ಗೆಲ್ಲಿಸೋ ಬಗ್ಗೆ ಯೋಚನೆ ಮಾಡೋಣ ಅಂತ ನಿಖಿಲ್ ಸ್ವಾಮಿ ಹೇಳಿದರು ಜೆಡಿಎಸ್ ಪಕ್ಷಕ್ಕೆ ಶೀಘ್ರವೇ ಹೊಸ ರಾಷ್ಟ್ರೀಯ ಅಧ್ಯಕ್ಷ ರಾಜ್ಯಾಧ್ಯಕ್ಷರ ನೇಮಕ ಆಗಲಿದೆ ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ಕಳೆದಿದೆ ಇಷ್ಟು ದಿನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಮ್ಮ ಸ್ಥಾನವನ್ನ ಬಿಟ್ಟುಕೊಡೋಕೆ ಮುಂದಾಗಿದ್ದಾರೆ ಮೂಲಗಳ ಪ್ರಕಾರ ಕೇಂದ್ರ ಸಚಿವ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿರೋ ಎಚ್ಡಿ ಕುಮಾರಸ್ವಾಮಿಯವರೇ ಜೆಡಿಎಸ್ಗೆ ರಾಷ್ಟ್ರೀಯ ಅಧ್ಯಕ್ಷರಾಗಲಿದ್ದಾರೆ ಇನ್ನು ಯುವ ಘಟಕದ ಅಧ್ಯಕ್ಷರಾಗಿರೋ ನಿಖಿಲ್ ಅವರನ್ನು ಜೆಡಿಎಸ್ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋಕೆ ಪ್ರಯತ್ನ ನಡೆದಿದೆ ಸದ್ಯಕ್ಕೆ ನ ರಾಜ್ಯ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ಅವಧಿ ಇದೇ ಸೆಪ್ಟೆಂಬರ್ ಅಂತ್ಯಕ್ಕೆ ಪೂರ್ಣಗೊಳ್ಳಲಿದೆ ಈ ಎರಡೂ ಹುದ್ದೆಯನ್ನ ಸದ್ಯಕ್ಕೆ ಎರಡು ತಿಂಗಳ ಅವಧಿಗೆ ವಿಸ್ತರಣೆ ಮಾಡಿಕೊಳ್ಳುವ ಬಗ್ಗೆಯೂ ಪಕ್ಷದೊಳಗೆ ಚರ್ಚೆ ನಡೆದಿದೆ ಆದರೆ ಈ ಮಧ್ಯೆ ಡಿಕೆಯನ್ನೇ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿಸುವ ಬಗ್ಗೆ ಚರ್ಚೆ ನಡೆದಿದೆ ದೇವೇಗೌಡರು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಜಾತಿ ನಿಂದನೆ ಹಾಗೂ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಕೇಸ್ನಲ್ಲಿ ಶಾಸಕ ಮುನಿರತ್ನಗೆ ಇಂದು ಕೂಡ ಜಾಮೀನು ಸಿಕ್ಕಿಲ್ಲ ನ್ಯಾಯಾಂಗ ಬಂಧನದಲ್ಲಿರುವ ಶಾಸಕ ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ಪೂರೈಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಕಾಯ್ದಿರಿಸಿದೆ ಈ ಕುರಿತ ಅರ್ಜಿಯನ್ನು ಶಾಸಕರು ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಾಲಯದ ಜಡ್ಜ್ ಸಂತೋಷ್ ಗಜಾನನ್ ಭಟ್ ವಿಚಾರಣೆ ನಡೆಸಿದ್ರು ಆರೋಪಿ ಜಾಮೀನಿಗೆ ಪ್ರಾಸಿಕ್ಯೂಷನ್ ಪರ ವಕೀಲರಾದ ಸಿಎಸ್ ಪ್ರದೀಪ್ ಕುಮಾರ್ ಆಕ್ಷೇಪಣೆ ಸಲ್ಲಿಸಿದ್ರು ನಟ ದರ್ಶನ್ ಸಿನಿಮಾಗಳು ಇಷ್ಟು ದಿನ ಶತ ದಿನೋತ್ಸವ ಆಚರಿಸುತ್ತಿದ್ವು ಆದ್ರೆ ಈಗ ದರ್ಶನ್ ಜೈಲು ಸೇರಿ ನೂರು ದಿನ ಆಗಿದೆ ಅಭಿಮಾನಿಗಳಿಗೆ ಈ ನೂರು ದಿನ ನೋವು ತಂದುಕೊಟ್ಟಿದೆ ನಿನ್ನೆಗೆ ಅವರ ನ್ಯಾಯಾಂಗ ಬಂಧನ ಅವಧಿ ಮುಗಿದಿತ್ತು ಆದರೆ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಲಯ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಿಸಿದ್ದಾರೆ ಸದ್ಯ ದರ್ಶನ್ ಜಾಮೀನಿಗೆ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಶೀಘ್ರವೇ ಜಾಮೀನು ಅರ್ಜಿ ಸಲ್ಲಿಸಲು ಅವರ ಪರ ವಕೀಲರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಮೀಟು ಪ್ರಕರಣ ಮತ್ತೆ ಸದ್ದು ಮಾಡುತ್ತಿದೆ ಆದರೆ ಈ ಬಾರಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸ್ಫೋಟಕ ಸತ್ಯವೊಂದನ್ನು ಹೊರಗೆಡವಿದ್ದಾರೆ ಚಿತ್ರರಂಗದಲ್ಲಿ ಕೇವಲ ಮಹಿಳೆಯರಿಗಷ್ಟೇ ಅಲ್ಲ ಗಂಡಸರ ಮೇಲೂ ಕೂಡ ಲೈಂಗಿಕ ಶೋಷಣೆ ಆಗಿದೆ ಅಂತ ಹೊಸ ಆರೋಪ ಮಾಡಿದ್ದಾರೆ ಲೈಂಗಿಕ ದೌರ್ಜನ್ಯ ಅನ್ನೋದು ತುಂಬಾ ಪರ್ಸ್ನಲ್ ವಿಚಾರ ಅದು ಪಬ್ಲಿಕ್ ಮ್ಯಾಟರ್ ಅಲ್ಲ ಏನಾಗಿದೆ ಏನಾಗಿಲ್ಲ ಅನ್ನೋದು ಅವರಿಗಷ್ಟೇ ಗೊತ್ತಿರುತ್ತೆ ಇಂಥ ಟೈಮ್ ಬಂದಾಗ ಹುಡುಗಿಯರು ನೇರವಾಗಿ ವಿರೋಧಿಸಬೇಕು ಅಂತ ಅವರು ಹೇಳಿದರು ಲೆಬನಾನ್ ದೇಶದಲ್ಲಿ ಕಂಡು ಕೇಳರೆಯದಂತ ಸಾವಿರಾರು ಸ್ಫೋಟಗಳು ಒಂದೇ ದಿನ ಸಂಭವಿಸಿದೆ ಉಗ್ರಗಾಮಿಗಳು ತಮ್ಮ ಸಂವಹನಕ್ಕೆಂದು ಹೊಸದಾಗಿ ಖರೀದಿಸಿದ್ದ ಸಾವಿರಾರು ಪೇಜರ್ಗಳು ಬ್ಲಾಸ್ಟ್ ಆಗಿದೆ ಉಗ್ರರು ತಮ್ಮ ಜೇಬುಗಳಲ್ಲಿ ಈ ಎಲೆಕ್ಟ್ರಾನಿಕ್ ಡಿವೈಸ್ ಇಟ್ಟುಕೊಂಡಿದ್ದ ವೇಳೆ ಏಕಕಾಲಕ್ಕೆ ಬ್ಲಾಸ್ಟ್ ಆಗಿದೆ ಇವೆಲ್ಲ ಲೆಬನಾನ್ ದೇಶದ ಹಲವೆಡೆ ನಿಗೂಢ ಸ್ಥಳಗಳಲ್ಲಿ ಹಾಗೂ ಸಿರಿಯಾದಲ್ಲೂ ಕೂಡ ಬ್ಲಾಸ್ಟ್ ಆಗಿವೆ ಈ ಸ್ಫೋಟದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ರೆ ನಾಲ್ಕು ಸಾವಿರಕ್ಕೂ ಅಧಿಕ ಮಂದಿ ಉಗ್ರರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಲೆಬನಾನ್ನಲ್ಲಿದ್ದ ಹಿಜ್ಬುಲ್ಲಾ ಉಗ್ರರು ತಮ್ಮ ಸಂವಹನಕ್ಕೆಂದು ಸಾವಿರಾರು ಪೇಜರ್ ಗಳನ್ನ ಆರ್ಡರ್ ಮಾಡಿ ತರಿಸಿಕೊಂಡಿದ್ರು ಆದ್ರೆ ಆ ಪೇಜರ್ಗಳಲ್ಲಿ ಮೂರು ನಷ್ಟು ಬಾಂಬ್ ಮೊದಲೇ ಇಡಲಾಗಿತ್ತು ಉಗ್ರರು ಆ ಪೇಜರ್ ಗಳನ್ನ ಆಪರೇಟ್ ಮಾಡುತ್ತಿದ್ದಂತೆ ಅವರೆಲ್ಲ ಬ್ಲಾಸ್ಟ್ ಆಗಿ ಹೋಗಿದ್ದಾರೆ ಕೈಕಾಲು ಕಳೆದುಕೊಂಡಿದ್ದಾರೆ ಹಮಾಸ್ ಉಗ್ರರ ಬಳಿಕ ಹಿಜ್ಬುಲ್ಲಾ ಉಗ್ರರ ದಮನಕ್ಕೆ ಇಸ್ರೇಲ್ ದೇಶವೇ ಈ ರೀತಿ ಮಾಡಿದೆ ಅಂತ ಉಗ್ರ ಸಂಘಟನೆಗಳು ಕಿಡಿಕಾರಿವೆ ಇದಿಷ್ಟು ಈ ದಿನದ ಪ್ರೈಮ್ ಟೈಮ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ